ಕೇಶ್ವರನನ್ನು ಕಾಯುತ್ತಿರುವ ಅಘೋರೇಶ್ವರನ ವಾಹನ ನಂದಿ, ನಂದಿಕೇಶ್ವರ ದೇವರ ಕಮಲ ಮಂಟಪದ ಹತ್ರ ಇದ್ದೀವಿ. ಇದು ಕಮಲ ಮಂಟಪ ಅಂತ ಯಾಕಂತಾರೆ ಅಂದ್ರೆ, ಅರೇಬಿಯನ್ ಶೈಲಿಯಲ್ಲಿ ಹಿಂದೂ ಶೈಲಿಯಲ್ಲಿ ಕಟ್ಟಲಾದಂತಹ ದೇಗುಲ. 9 ವಿಂಡೋಸ್ ಇದೆ ನೋಡಿ. ಅಂದಿನ ರಾಜರು ಅನೇಕ ದೇಶಿ ಮಾದರಿಗಳನ್ನು ಹಿಂದೂ ವಾಸ್ತುಶಿಲ್ಪದಲ್ಲಿ ಬಳಸಿಕೊಂಡು ಸ್ನೇಹಿತರಾಗಿ ಮಾಡಿದ್ರು. ಮತ್ತೆ ಅದೇ ಶೈಲಿಯ ಜನ ಬಂದು ಇದನ್ನ ಡ್ಯಾಮೇಜ್ ಮಾಡ್ತಾರೆ. ಇದು ನೋಡಿ ಸಂಸ್ಕಾರದ ವ್ಯತ್ಯಾಸ ಅಂದರೆ, ಅದು ಮಾಡಬಾರದು. ಹಾಗೆ ಯಾವ ಧರ್ಮಗಳು ಹೇಳೋದಿಲ್ಲ ಇನ್ನೊಂದು ಧರ್ಮವನ್ನು ತುಳಿಬೇಕು ಅಂತ, ಅದು ಹಾಗೆ ಮಾಡಬಾರದು. ಆದರೂ ಹಿಸ್ಟ್ರಿ ಆಗಿ ಹೋಗಿದೆ. ಬನ್ನಿ, ಎಷ್ಟು ಚೆನ್ನಾಗಿದೆ ನಂದಿ ಮಂಟಪ. ಕರ್ನಾಟಕದ ಸುಂದರ ನಂದಿಗಳಲ್ಲಿ ನಾನು ಮುಂದು ಅಂತ ಹೇಳಿಕೊಂಡು ನಿಂತಿದೆ ನಂದಿ ಇಲ್ಲಿ. ಅತ್ಯಂತ ಸುಂದರ ಆ ಗಂಟೆ, ಆ ಕಾಲು. ಬನ್ನಿ, ಈ ಕಾಲಿಗೆ ಒಂದು ಪ್ರತೀತಿ ಇದೆ. ಇದರ ಕೆಳಗಡೆ ತೂರಿದ್ರೆ ಒಳ್ಳೇದಾಗತ್ತೆ ಅನ್ನೋ ಒಂದು ಶಕುನ ಬಂದು ತುಂಬ ಜನ ಇದರ ಕೆಳಗಡೆ ತೂರ್ಲಿಕ್ಕೆ ಹೋಗಿ ಸಿಕ್ಕಿ ಹಾಕೊಂಡಿರೋದು ಇದೆ. ಅವ್ರನ್ನ ತೆಗಿಲಿಕ್ಕೆ ಕಷ್ಟಪಟ್ಟಿದ್ದಾರೆ. ಮಕ್ಕಳು ಮಾತ್ರ ತೂರ್ಬೋದಷ್ಟೆ ನೋಡಿ. ಸಾಧ್ಯನೇ ಇಲ್ಲ, ತುಂಬಾ ಕಷ್ಟ. ಆದ್ರೆ ಮಕ್ಕಳು ಆರಾಮಾಗಿ ತೂರ್ಬೋದು. ಈ ರೀತಿ ಕಾಲ ಕೆಳಗಡೆ ತೂರುವಂತಹ ನಂದಿ ಕರ್ನಾಟಕದಲ್ಲಿ ಇರೋದು ಅಂದ್ರೆ ಇಲ್ಲೇ. ಅಷ್ಟು ಸುಂದರವಾದ ನಂದಿ ಇದು. ನಾವು ಕೈಯನ್ನಾದರೂ ಇತ್ತ ಕಡೆಯಿಂದ ಆ ಕಡೆ ಮಾಡೋಣ ನೋಡಿ. ಆ ಕಾಲದಲ್ಲಿ ಕೂಡ ತುಂಬಾ ಶಕ್ತಿಶಾಲಿಗಳಾಗಿದ್ರು. ಒಬ್ಬೊಬ್ರು 35 ಕಿಲೋ ಕಲ್ಲುಗಳಲ್ಲಿ, ಶಾರ್ಟ್ ಪುಟ್ ಕಲ್ಲುಗಳಲ್ಲಿ ಜಿಮ್ನಾಸ್ಟಿಕ್ ಮಾಡ್ತಾ ಇದ್ರು. ಇದು ಮಕ್ಕಳಿಗೋಸ್ಕರ ಮಾಡಿರೋದು. ಆ ಕಾಲದವ್ರ ಕೈಯೇ ನಮ್ಮ ಕಾಲಷ್ಟು ಬೈಸೆಪ್ಸ್ ಇರೋದು. ಯಾಕಂದ್ರೆ ಇಕ್ಕೇರಿಯ ವೀರರು ಔರಂಗಜೇಬನನ್ನು ಸೋಲಿಸಿದ್ರು, ಒಂದು ಯುದ್ಧದಲ್ಲಿ ಹಿಮ್ಮೆಟ್ಟಿಸಿದ್ರು. ಅಂತ ಸಾಹಸ ಇತ್ತು ಇಕ್ಕೇರಿಯ ಸೋಲ್ಜರ್ಸ್ ಅಲ್ಲಿ. ಒಬ್ಬೊಬ್ರು ಹೇಗಿರ್ಬೋದು ಇಮ್ಯಾಜಿನ್ ಮಾಡ್ತೀವಿ. ಮತ್ತೆ ಇಕ್ಕೇರಿ ಬಿಟ್ಟು ಬಿದನೂರಿಗೆ ಈ ರಾಜರು ಹೋದಾಗ ಮತ್ತೆ ಈ ದೇವಸ್ಥಾನದ ಮೇಲೆ ತುಂಬಾ ಆಘಾತಗಳಾಗುತ್ತೆ, ತುಂಬಾ ಅನ್ಯಾಯ ಆಗುತ್ತೆ. ಅದು ಏನು ಒಂದು ಧಾರ್ಮಿಕ ಉದ್ದೇಶದಿಂದ ಮಾಡೋದಿಲ್ಲ, ಹಣ ಕೊಡಿ ಇಲ್ಲಾಂದ್ರೆ ದೇವಸ್ಥಾನ ಭಗ್ನ ಮಾಡ್ತೀವಿ ಅನ್ನೋ ಬ್ಲಾಕ್ ಮೇಲಿಂಗ್ ಉದ್ದೇಶಗಳು ನೋಡಿ. ಶಿವಾಲಯಗಳಲ್ಲಿ ಒಂದು ಸಂಸ್ಕಾರ ಇದೆ, ಸೋಮಸೂತ್ರವನ್ನು ದಾಟಬಾರದು ಅಂತ ನೋಡಿ. ಈ ನಂದಿಗೂ ಒಂದು ಪ್ರದಕ್ಷಿಣೆ ಇದೆ ಅಂತ ನಾವು ಭಾವಿಸ್ತೀವಿ. ನಾವು ಗೊತ್ತಿಲ್ಲದೆ ಶಿವಾಲಯವನ್ನ ಪೂರ್ಣ ಪ್ರದಕ್ಷಿಣೆ ಮಾಡ್ತೀವಿ, ಹಾಗೆ ಮಾಡಬಾರದು ಅನ್ನೋದಕ್ಕೆ ಈ ದೇವಾಲಯ ಒಂದು ಉದಾಹರಣೆ ನೋಡಿ. ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ನಾವು ಪ್ರದಕ್ಷಿಣೆ ಮಾಡಬಹುದು. ಈ ಸೋಮಸೂತ್ರ ಅಭಿಷೇಕದ ನೀರು ಹೋಗೋ ಜಾಗವನ್ನ ನಾವು ಪ್ರದಕ್ಷಿಣೆ ಮಾಡಬಾರದು ಅನ್ನೋ ಉದ್ದೇಶದಿಂದ ಇಲ್ಲಿಗೆ ಎಂಡ್ ಆಗುತ್ತೆ. ಮತ್ತೆ ಈ ಕಡೆಯಿಂದ ವಾಪಸ್ ಬರಬೇಕು. ಮತ್ತೆ ಈ ಕಡೆ ಹೀಗೆ ಬರಬೇಕು. ಅಷ್ಟು ಸುಂದರ. ಇಲ್ಲಿ ಮೇಲ್ಗಡೆ ನೋಡಿ, ಅಲ್ಲಿ ಒಂದು ಪುಷ್ಪ ಇದೆಯಲ್ಲ, ಭುವನೇಶ್ವರಿ. ಅದನ್ನ ಭುವನೇಶ್ವರಿ ಅಂತಾರೆ ಕನ್ನಡದಲ್ಲಿ. ಪ್ರತಿ ದೇವಸ್ಥಾನದಲ್ಲೂ ಕೀ ಸ್ಟೋನ್ ಅಂತ ಚರ್ಚ್ಗಳಲ್ಲಿ ಇರುತ್ತಲ್ಲ ಹಾಗೆ ನೋಡಿ. ಆ ಭುವನೇಶ್ವರಿಗೆ ಒಂದು ರಂಧ್ರ ಇದೆ, ಮೇಲಿನಿಂದ ರಂಧ್ರ ಇತ್ತು. ಅಲ್ಲಿ ಕೆಳಗಡೆ ಒಂದು ದೊಡ್ಡ ರೂಬಿ ಫಿಕ್ಸ್ ಮಾಡಿದ್ರು. ಅದು ಇವಾಗ ಲಂಡನ್ ಮ್ಯೂಸಿಯಂ ಅಲ್ಲಿ ಇರಬೇಕು. ಆ ರೂಬಿ ಮೇಲ್ಗಡೆಯಿಂದ ಬಿದ್ದ ಚಿಕ್ಕ ಬೆಳಕು ಆ ರೂಬಿಯಿಂದ ಬಂದು ಈ ಮಂಟಪನೆಲ್ಲ ಬೆಳಗ್ತಾ ಇತ್ತು. ಅಷ್ಟು ಚಂದ ಇತ್ತು. ಇಲ್ಲಿ ನೋಡಿ, ಕಲ್ಲುಗಳನ್ನ ಹೇಗೆ ಜಾಯಿಂಟ್ ಮಾಡ್ತಾ ಇದ್ರು. ಅವಾಗ ನಟ್ಟು ಬೋಲ್ಟ್ಗಳು ಇರಲಿಲ್ಲ ನೋಡಿ. ಎರಡು ಕಲ್ಲನ್ನ ಹಿಡಿದಿಡೋದಕ್ಕೆ ಮೆಥಡಾಲಜಿ ಅವರು ಯೂಸ್ ಮಾಡಿರೋದು ವೆರಿ ಇಂಟ್ರೆಸ್ಟಿಂಗ್ ಗೆಳೆಯರೆ. ತುಂಬಾ ತುಂಬಾ ಸಂತೋಷ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕರ್ನಾಟಕ ಗೌರ್ಮೆಂಟ್. ಮನ್ಸು ಮಾಡಿದ್ರೆ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡಬಹುದು. ಯಾಕಂದ್ರೆ ಇಲ್ಲಿ ಬರೋ ದಾರಿ ಎಲ್ಲ ಪ್ರವಾಸಿ ಉದ್ಯಮನ ಗುಜರಾತ್ ಗೌರ್ಮೆಂಟ್ ಎಷ್ಟು ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಇದೆ, ಹಾಗೆ ನಾವು ಇಂಪ್ರೂವ್ ಮಾಡಿದ್ರೆ ದೇಶ ವಿದೇಶಗಳಿಂದ ಜನ ಬರ್ತಾರೆ. ಕರ್ನಾಟಕದ ಆಗಿನ ಶಿಲ್ಪಿಗಳ ವೈಭವವನ್ನ ವಿಶ್ವಮಾನ್ಯಗೊಳಿಸ್ಬೇಕು. ನಮಗೆ ಗೊತ್ತಿರೋದು ಬೇಲೂರು ಹಳೆಬೀಡು ಅಷ್ಟೇ ಅಂತ. ಆದರೆ ಬರೀ ಹಾಸನ ಜಿಲ್ಲೆಯಲ್ಲೇ ಸಾವಿರಾರು ಮಂದಿರಗಳು ಇದೆ ಕಣ್ರಿ. ಬೇಲೂರಿನಂತಹ ಮಂದಿರಗಳೇ ನಮಗೆ 40 ಮಂದಿರಗಳಿಗೂ ಹೆಚ್ಚು ಸಿಗುತ್ತೆ. ಧನ್ಯವಾದ.
ನಂದಿಯ ಮುದ್ದಾದ ಮುಖ ನೋಡಿ. ಧನ್ಯವಾದ.